ಇಲ್ಲ ಇನ್ನು ಸ್ವಲ್ಪ ಮೆ ಮೆಡಿಷನ್ ಕೊಡೋದಿದೆ ಟ್ಯಾ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಇದರಲ್ಲಿ ಮಾರ್ಟಿನಲ್ಲಿ ಅದನ್ನು ಎತ್ಕೊಂಡು ಬರಬೇಕು ಬೆಳಗ್ಗೆ ಅದನ್ನು ಒಬ್ಬ ತರ್ತಾನೆ ಅದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದೆ ನಾನು ವೀರಪ್ಪನ ಇಬ್ಬರು ಬರಬಾರ್ದು ಒಬ್ಬನೇ ಬರಬೇಕು ಅಂತಂದ ನಾನು ತಿಂದ ಮೇಲೆ ಆಮೇಲೆ ಅವರು ಮೂರು ಜನ ಅವರು ವೀರಪ್ಪನ ತಿನ್ನಲಿಲ್ಲ ಅವರು ಇಬ್ಬರು ತಿಂದರು ಅವರಿಬ್ಬರು ತಿಂದಾದ್ಮೇಲೆ ಆಮೇಲೆ ಕೊನೆಗೆ ವೀರಪ್ಪನ ತಿಂದೆ ನಾಗಪ್ಪನವ್ರು ಕಿಡ್ನಪ್ಪಾಗಿ ನಾನು ಅವ್ರನ್ನ ಭೇಟಿಯಾಗಿದ್ದು ನಲವತ್ತೊಂದನೇ ದಿನ ಅಕ್ಟೋಬರ್ ನಾಲ್ಕನೇ ತಾರೀಕು ಹೋದಾಗ ಚಂದ್ರಗೌಡ ಅಡುಗೆ ಮಾಡ್ತಾಯಿದ್ದ ನಾಗಪ್ಪನವರು ಮುಖ ತುಂಬ ಒದ್ಕೊಂಡು ಮಲಗಿಬಿಟ್ಟಿದ್ರು ವೀರಪ್ಪನೂ ನಾಗಪ್ಪನವ್ರ ಪಕ್ಕದಲ್ಲಿ ಕೂತ್ಕೊಂಡ ಕೂತ್ಕೊಂಡು ಪೆರೆಯವರೇ ಪೆರೆಯವರೇ ಯಾರು ಒಂದಿರ್ಕಾರ್ ಅಂದ ಕಂಡ್ಬಿಟ್ಟು ನೋಡಿದ ತಕ್ಷಣ ನಾನು ನೋಡ್ಬಿಟ್ಟು ನನ್ನ ನೋಡಿದ್ರಲ್ಲ ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತು ಅವ್ರಿಗೆ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಬ್ಬಿಟ್ಟಿದ್ದಾರೆ ಏನೋ ಇವರು ಅಂತ ಕುತ್ಕೊಂಡಾಗ ಅವ್ರಿಗೂ ತುಂಬ ಹಳ ಬಂದ್ಬಿಡ್ತು ನನಗೂ ಒಳಗೆ ಬಂದ್ಬಿಡ್ತು ಇಬ್ರು ತಬ್ಕೊಂಡು ಹತ್ಬಿಟ್ಟ ನಾವು ಅನ್ನ ರಸಮ್ ಮಾಡಿದ್ರಲ್ಲ ಅನ್ನ ರಸಮ್ನೆಲ್ಲ ನಾವು ಎಲ್ಲ ಊಟ ಮಾಡಿದೆ ಊಟ ಮಾಡಾದ್ಮೇಲೆ ತಕ್ಷಣ ಪ್ಯಾಕ್ ಮಾಡಿ ಗೋವಿಂದ ಹಿಂಗೆಲ್ಲ ಪ್ಯಾಕ್ ಪಣ ಕರ್ಕೊಂಡು ಹ್ಞೂ ಕರ್ಕೊಂಡೋಗ್ಬೇಕಾದ್ರೆ ಜೊತೆಯಲ್ಲಿ ಮಾಮೂಲಿ ವೀರಪ್ಪನು ನಾನು ನಾಗಪ್ಪನವರು ಸೇತುಕುಳಿ ಗೋವಿಂದ ಹಿಂಗೆ ಒಬ್ಬರು ಹಿಂಗೆ ವ ಕಾಡಲ್ಲಿ ಒಬ್ಬರು ಹಿಂಗೆ ವರ್ಷಯಾಗೆ ಹೋಗ್ಬೇಕು ಸೇ ಆ ಗೋವಿಂದನ ಕಳಿಸ್ದೆ ಗೋವಿಂದ ಹಿಂದೆಡ ಎಪ್ಪಡಿರಕ್ಕೆ ಪಾರು ಅಂದ ಅವನು ವೀರಪ್ಪನು ಅಂದರೆ ಈ ಜಾಗ ಹೇಗಿದೆ ಇಲ್ಲಿ ಆಲ್ಟ್ ಮಾಡಲಿಕ್ಕೆ ಹೇಗಿದೆ ಅಂತ ಆಮೇಲೆ ಅವನು ಈ ಜಾಗ ಹೋಗಿ ನಾಲ್ಕು ಕಡೆ ನಿಂತ್ಕೊಂಡು ನೋಡ್ತಾನ ಅವನು ನಾಲ್ಕು ಕಡೆ ನಿಂತ್ಕೊಂಡು ನೋಡ್ಬಿಟ್ಟು ಇಲ್ಲ ಈ ಜಾಗ ಸರಿ ಇಲ್ಲ ಅಂದ ಅವನು ವೀರಪ್ಪನ್ನು ಅಷ್ಟು ದೂರ ಹೋಗಿ ಕೂತ್ಕೊಂಡ ಇವರೆಲ್ಲ ಅಷ್ಟು ದೂರದಲ್ಲಿ ಹೋಗಿ ಕೂತ್ಕೊಂಡ್ರು ಮತ್ತು ನಾವು ನಾವು ಇಬ್ಬರೇ ತುಂಬ ನೊಂದ್ಕೊಂಡು ನಾನೇನು ಅನ್ಯಾಯ ಮಾಡಿದೆ ಎಸ್ ಎಮ್ ಕೃಷ್ಣನ್ಗೆ ಕೃಷ್ಣ ಅವ್ರಿಗೆ ನನಗ್ಯಾಕೆ ಬಿಡುಗಡೆಗೆ ಏನು ಪ್ರಯತ್ನ ಮಾಡಲೇ ಇಲ್ವಲ್ಲ ಚಂದ್ರೇಗೌಡ ಹಿಂಗೆ ಕೂಸುಮರಿ ಥರ ಎತ್ಕೋತಿದ್ನಂತೆ ಮೇಲೆ ನಾಗಪ್ಪನವ್ರನ್ನ ಹಿಂಗೆ ಮೇಲೆ ಬೆನ್ಮೇಲೆ ಕುಣಿಸಿ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ನಂತೆ ಇಲ್ಲ ಇನ್ನು ಸ್ವಲ್ಪ ಮೆಡಿಶಿನ್ ಕೊಡೋದಿದೆ ಟ್ಯಾ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಇದರಲ್ಲಿ ಮಾಟಳಿನಲ್ಲಿ ಅದನ್ನು ಎತ್ಕೊಂಡು ಬರಬೇಕು ಬೆಳಗ್ಗೆ ಅದನ್ನು ಒಬ್ಬ ತರ್ತಾನೆ ಅದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದೆ ನಾನು ವೀರಪ್ಪನ್ನು ಇಬ್ಬರು ಬರಬಾರ್ದು ಒಬ್ಬನೇ ಬರಬೇಕು ಅಂತಂದ ಆವಾಗ ಯಾರಿಗೂ ಹೇಳೋ ವಿಚಾರ ಗೊತ್ತಾಗಬಾರ್ದು ನೀನು ಒಬ್ಬನೇ ತಗೊಂಡು ಬರಬೇಕು ನಾನು ಒಬ್ಬರನ್ನ ಕಳಿಸಿ ಕರೆಸ್ಕೊತೀನಿ ಹಳ್ಳಕ್ಕೆ ಬರಬೇಕು ಒಂದು ಒಂದು ಪ್ಲೇಸ್ ಹೇಳ್ದೆ ಆ ಹಳ್ಳದತ್ರ ಬಂದು ನಿಂತ್ಕೊಬೇಕು ನೀನು ಬೆಳಗ್ಗೆ ಏಳು ಗಂಟೆಗೆ ಆ ಆ ಏಳು ಗಂಟೆಗೆ ಆ ಜಾಗಕ್ಕೆ ಒಬ್ಬನ ಕಳಿಸಿ ನಿನ್ನನ್ನು ನಾನು ಕರೆಸ್ಕೊತೀನಿ ಅಂತ ಹೇಳ್ದೆ ಸರಿ ಹೋಗಿ ಅಂತೇಳಿ ಅವರಿಬ್ಬರನ್ನ ಕಳಿಸ್ಬಿಟ್ಟು ಅವರಿಬ್ಬರು ಹೊರಟೋದ್ರು ಹೊರಟೋದ್ಮೇಲೆ ಅವ್ರು ಸ್ನಾನ ಮಾಡಿ ಎಲ್ಲ ಆಯಿತು ಸ್ನಾನ ಆದಮೇಲೆ ಚಪಾತಿ ತೊಗೊಂಬಂದಿದ್ನಲ್ಲ ನಾನು ಅವ್ರಿಗೆಲ್ರಿಗೂ ಚಪಾತಿ ಕೊಟ್ಟೆ ಮೂರು ಜನ ಇದ್ದರು ಒಂದು ಮಾಡ್ತಾ ಇದ್ದೀನಿ ಹತ್ರ ಯಾವಾಗಲೂ ಒಂದು ದಪ್ಪ ಚೈನು ಅಂತ ಚಿನ್ನದ ಉಡ್ದಾರಲ್ಲಿ ಇರಲಿಲ್ಲ ದಪ್ಪ ಚೈನು ಇತ್ತಂತೆ ಮಾಮೂಲಿ ಇದರಲ್ಲಿ ತೋರಿಸ್ದೆ ಅದು ಹೇಳ್ತೀನಿ ಅದು ಮುಂದೆ ಬರುತ್ತೆ ಚಪಾತಿ ಕೊಟ್ಟೆ ಅವರು ಮೂರು ಜನಕ್ಕೂ ಚಪಾತಿ ಕೊಟ್ಟೆ ಮೂರು ಜನ ಈಸಿ ಕೈಯಲ್ಲಿ ಇಟ್ಕೊಂಡ್ರು ಇಟ್ಕೊಂಡು ನೀನು ತಿನ್ನು ಫಸ್ಟು ಅಂದರು ನನಗೆ ಹೌದೌದು ನೀನು ತಿನ್ನು ಫಸ್ಟು ಅಂದರು ಆಮೇಲೆ ನಾನು ನಾನು ಒಂದು ಚಪಾತಿ ಕೈ ತಗೊಂಡು ಚಟ್ನಿ ಪುಡಿ ಎಲ್ಲ ಇದು ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ನಾನು ತಿಂದೆ ಫಸ್ಟು ನಾನು ತಿಂದ ಮೇಲೆ ಆಮೇಲೆ ಅವ್ರು ಮೂರು ಜನ ಅವರು ವೀರಪ್ಪನ ತಿನ್ನಲಿಲ್ಲ ಅವರು ಇಬ್ಬರು ತಿಂದರು ಅವರಿಬ್ಬರು ತಿಂದಾದ್ಮೇಲೆ ಆಮೇಲೆ ಕೊನೆಗೆ ವೀರಪ್ಪನ ತಿಂದೆ ಅವನು ತಿಂದ ಅವನು ಎಲ್ಲ ಚಪಾತಿ ಎಲ್ಲ ತಿಂದಾದ್ಮೇಲೆ ಅಲ್ಲಿಂದ ನಾನು ನೋಡಬೇಕು ಅಂದಾಗ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಕಾಡಲ್ಲಿ ನಡ್ಕೊಂಡು ಹೋದ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಒಬ್ಬ ಒಂದೂವರೆ ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲೊಬ್ಬ ಸೇತು ಭಾಗ್ಯಂ ಅಂತ ಸೇತು ಭಾಗ್ಯಂ ಅಲ್ಲಲ್ಲ ಸೇತು ಮಣಿ ನಮ್ಮ ಜೊತೆಲಿದ್ದವನು ಭಾಗ್ಯಂ ಅಂತ ಅವನು ಅವನು ಗನ್ನಿಡ್ಕೊಂಡು ಅಲ್ಲಿ ಒಂದು ಕಲ್ ಮೇಲೆ ಪಹರೆ ಕಾಯ್ಕೊಂಡು ನಿಂತಿದ್ದ ಅವನು ನಾನು ಹೋಗ್ತಿರ್ಬೇಕಾದ್ರೆ ಕಾಣಿಸ್ತು ಅಲ್ಲಿಗೆ ಒಳಗಡೆಗೆ ಹೋದೆ ಒಳಗಡೆ ಹೋದಾಗ ಈ ಚಂದ್ರೇಗೌಡ ಅಡುಗೆ ಮಾಡ್ತಾ ಇದ್ದ ಅಡುಗೆ ಮಾಡಿ ಆರು ಗಂಟೆ ಅಲ್ಲ ಈಗ ನಾವೆಲ್ಲ ಬಟ್ಟೆ ಗಿಟ್ಟೆ ಒಕ್ಕೊಂಡು ಹೋಗ್ಬೇಕಾದ್ರೆ ಒಂಬತ್ತು ಗಂಟೆ ಆಗೋಯ್ತಲ್ಲ ಆರು ಗಂಟೆಗೆ ಅವ್ರು ಬಂದಿದ್ರು ನಾವೆಲ್ಲ ಹೋದವಲ್ಲ ಅವರು ಸ್ನಾನ ಮಾಡಿ ಬಟ್ಟೆ ಒಗೆದು ಆಮೇಲೆ ನಮ್ಮ ಇವ್ರನ್ನೆಲ್ಲ ಕಳಿಸಿ ಅವ್ರಿಗೆ ತಿಂಡಿ ಚಪಾತಿ ತಿಂದು ಪುನಃ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾದ್ರೆ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಸ್ಪಾಟ್ಗೆ ಹೋಗಬೇಕಾದ್ರೆ ಆಗ ಅವನು ನಲವತ್ತೊಂದನೇ ದಿನ ಇದು ನಲವತ್ತೊಂದನೇ ದಿನಕ್ಕೆ ಆಗಿ ನಾನು ಅವ್ರನ್ನ ನಾನವ್ರನ್ನ ಭೇಟಿಯಾಗಿದ್ದು ನಲವತ್ತೊಂದನೇ ದಿನ ಅಕ್ಟೋಬರ್ ನಾಲ್ಕನೇ ತಾರೀಕು ನಾನು ಅವ್ರನ್ನ ಭೇಟಿಯಾಗಿದ್ದಲ್ಲಿ ಅಲ್ಲಿಗೆ ಹೋದಾಗ ಚಂದ್ರಗೌಡ ಅಡುಗೆ ಮಾಡ್ತಾಯಿದ್ದ ನಾಗಪ್ಪನವರು ಮುಖ ತುಂಬ ಒದ್ಕೊಂಡು ಮಲಗಿಬಿಟ್ಟಿದ್ರು ನಿದ್ರೆ ಮಾಡ್ತಾಯಿದ್ರು ಅವರು ಒಂದು ಬೆಡ್ಶೀಟ್ ಕೊಟ್ಟಿದ್ದರು ಪಕ್ಕದಲ್ಲೇ ಮಲಗಿಬಿಟ್ಟು ಒದ್ಕೊಂಬಿಟ್ಟಿದ್ರು ಒದ್ಕೊಂಬಿಟ್ಟು ನಿದ್ರೆ ಮಾಡ್ತಾಯಿದ್ರು ಅವರು ಆಮೇಲೆ ಎಲ್ಲ ಕೂತ್ಕೊಂಡ ಅಲ್ಲಿ ಕೂತ್ಕೊಂಡ ಏನು ಕ್ಯಾಂಪ್ ಏನಾದರೂ ಹಾಕಿದ್ರೆ ಏನಿಲ್ಲ ಹಂಗೆ ಓಪನ್ ಓಪನ್ ಹಂಗೆ ಕೆಳಗಡೆ ಒಂದು ಒಂದು ಟಾರ್ಪಲ್ ಹಾಕಿತ್ತು ಅದ್ರ ಮೇಲೆ ನಾಗಪ್ಪ ಮಲಗಿದ್ರು ಬೆಡ್ಸಿಟ್ ಒದ್ಕೊಂಡಿದ್ರು ಆಗ ಚಂದ್ರಗೌಡ ಪಕ್ಕದಲ್ಲಿ ಅಡುಗೆ ಇದ್ದ ಯಾವುದೂ ಟೆಂಟ್ ಗಿಂಟು ಏನಿರಲಿಲ್ಲ ಹಾಕಿರಲಿಲ್ಲ ಪಕ್ಕದಲ್ಲೆಲ್ಲ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ವೀರಪ್ಪನೂ ನಾಗಪ್ಪನವ್ರ ಪಕ್ಕದಲ್ಲಿ ಕೂತ್ಕೊಂಡ ಕೂತ್ಕೊಂಡು ಪೆರೆಯವರೇ ಪೆರೆಯವರೇ ಯಾರು ಒಂದಿರ ಕಾರ್ ಪಾರು ಅಂದ ತಮಿಳಿನಲ್ಲಿ ಅಂದರೆ ಅವ್ರು ಅಂತ ಕರೀತಿದ್ರು ಅವ್ರನ್ನ ಅಂದರೆ ಅವ್ರನ್ನ ದೊಡ್ಡವರು ಹಿರಿಯರು ಅಂತ ಯಾರು ಒಂದಿರ ಪಾರ್ ಪಾರು ಅಂದರು ಅಂದ ಅವನು ಯಾರು ಬಂದಿದ್ದಾರೆ ನೋಡಿ ಅಂತ ಆವಾಗ ನಾಗಪ್ಪನವರು ಎಚ್ಚರ ಆಗಿದ್ರು ಮುಖ ಬೆಡ್ಶೀಟ್ ತೆಗೆದ್ರು ತೆಗೆದಾಗ ಅವ್ರು ಹಿಂಗೆ ನನ್ನ ಕಂಡುಬಿಟ್ಟು ನೋಡಿದ ತಕ್ಷಣ ನಾನು ನೋಡ್ಬಿಟ್ಟು ನನ್ನ ನೋಡಿದ್ರಲ್ಲ ನೋಡಿದ ತಕ್ಷಣ ಗಾಬರಿ ಮಾಡ್ಬಿಡ್ತು ಅವ್ರಿಗೆ ನನ್ನನ್ನು ಕಿಡ್ನಾಪ್ ಏನೋ ಇವರು ಅಂತ ಅವ್ರಿಗೆ ಗಾಬರಿ ಆಗೋಯ್ತು ನೀವು ಕಿಡ್ನಾಪ್ ಆಗಿಬಿಟ್ಟಿದ್ದೀವಿ ಹಾಂ ನನ್ನನ್ನು ಇವರು ಕಿಡ್ನಾಪ್ ಮಾಡಿ ಕರ್ಕೊಂಬಿಟ್ಟಿದ್ದಾರೆ ಅಂತ ಅವ್ರನ್ನ ಗಾಬರಿ ಆಗೋಯ್ತು ಅವ್ರಿಗೆ ಅಯ್ಯೋ ನಿನ್ನೇ ಕರ್ಕೊಂಬಂದ್ರಿ ಇವರು ಅಂತಂದರು ಇಲ್ಲ ಇಲ್ಲ ನಾನು ನಾನು ನಿಮ್ಮನ್ನೇ ಹುಡ್ಕೊಂಬಂದೆ ಆವಾಗಿಂದಲೂ ಹುಡುಕ್ತಾ ಇದ್ದೆ ನಲ್ವತ್ತೊಂದು ದಿವಸ ಸದ್ಯ ಇವತ್ತು ಹೇಗವ ಸಿಕ್ಬಿಟ್ರಿ ಇವರು ಬಟ್ಟೆ ಹೋಗಿ ಹೋಗಿ ಸಿಕ್ಕಿದ್ರು ಬಂದೆ ಅಂತೇಳಿ ಆಮೇಲೆ ಹತ್ರ ಹೋಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡೆ ಕೂತ್ಕೊಂಡಾಗ ಅವ್ರಿಗೂ ತುಂಬ ಹಳ ಬಂದ್ಬಿಡ್ತು ನನಗೂ ಅಳ ಬಂದ್ಬಿಡ್ತು ಇಬ್ಬರು ತಬ್ಕೊಂಡು ಹತ್ಬಿಟ್ಟ ನಾವು ಇಬ್ಬರೂ ಆಮೇಲೆ ಹೇಗಿದ್ದೀರಿ ಏನು ನಿಮ್ಮ ಆರೋಗ್ಯ ಹೇಗಿದೆ ಅಂತೆಲ್ಲ ಕೇಳಿದೆ ಅವರು ವೀರಪ್ಪನ ಮುಂದೆನೆ ಎಲ್ಲ ಎಲ್ಲರೂ ಅಲ್ಲೇ ಇದ್ದ ಆಮೇಲೆ ಆಮೇಲೆ ಹೊರಗಡೆ ಹೋದರು ಇಷ್ಟೆಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ಎಲ್ಲನೂ ಹೇಳಿದ್ರು ಅವರು ಅಲ್ಲಿ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ನಲವತ್ತೊಂದನೇ ದಿವಸದಿಂದ ಎಲ್ಲನೂ ಹೇಳಿದ್ರು ಎಲ್ಲ ಎಲ್ಲೋ ಒಂದು ಕಡೆ ನೀರಿರೋ ಜಾಗದಲ್ಲೂ ಇವರು ಆಲ್ಟ್ ಮಾಡೋದಿಲ್ಲ ಸ್ನಾನ ಮಾಡೋಣ ಅಂದರೆ ಎಲ್ಲೋ ಒಂದು ಕಡೆ ಆಲ್ಟ್ ಮಾಡ್ತಾರೆ ಪೊ ನೀರಿರೋ ಜಾಗದಲ್ಲಿ ಪೊಲೀಸ್ನವ್ರು ಬಂದುಬಿಡ್ತಾರೆ ಅಂತ ಭಯ ಕ್ಯಾನಲ್ಲಿ ಐದೈದು ಲೀಟ್ರ್ ಕ್ಯಾನಲ್ಲಿ ಸ್ವಲ್ಪ ನೀರು ತರ್ತಾರೆ ಅದರಲ್ಲೇ ಇದು ಮಾಡ್ಕೊಂಡು ಊಟ ಮಾಡಬೇಕು ಅಲ್ಲಿ ಬಾತ್ರೂಮ್ ಬಾತ್ರೂಮ್ಗೆಲ್ಲ ಹೋಗ್ಬೇಕಾದ್ರೆ ಅಷ್ಟೇ ನೀರನ್ನು ಉಪಯೋಗಿಸ್ಬೇಕು ಅದನ್ನೇ ಕುಡಿಬೇಕು ಎಷ್ಟು ಕಷ್ಟವಾದ ಜೀವನ ಇದು ನನಗೆ ತುಂಬ ಹಿಂಸೆ ಆಗ್ತಾಯಿದೆ ಏನು ತೊಂದರೆ ಇದ್ದಾರೆ ಇವರು ಅಂತ ಕೇಳಿದೆ ಅವರು ಬೇರೆ ನನಗೇನು ತೊಂದರೆ ಕೊಡಬೇಕು ಅವ್ರ ಇರೋದೇ ನನಗೊಂದು ಕಷ್ಟ ಇಂಥ ಜೀ ಇಂಥ ಕಷ್ಟದ ಜೀವನದಲ್ಲಿ ನಾನು ಪುನಃ ಅವ್ರು ಬೇರೆ ಹೊಸ್ದಾಗಿ ಬೇರೆ ನನಗೇನು ತೊಂದರೆ ಕೊಡಬೇಕು ಅಂತ ಎಲ್ಲನೂ ಕಷ್ಟಪಟ್ಟು ಎಲ್ಲ ಹೇಳ್ಕೊಂಡ್ರು ಅವರು ಆಮೇಲೆ ಸಮಾಧಾನ ಮಾಡಿದೆ ನಾನೇ ಏನು ಧೈರ್ಯವಾಗಿರಿ ನಾನು ಬಂದಿದ್ದೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇನ್ನು ನೀ ಧೈರ್ಯವಾಗಿರಿ ಅಂತ ಅವ್ರ ಜೊತೆಯಲ್ಲೆಲ್ಲ ಹೇಳಿದೆ ಆಮೇಲೆ ಒಂದು ಕಡೆ ಅವರು ಅಡುಗೆ ಮಾಡ್ತಾಯಿದ್ರು ಅಡುಗೆ ಎಲ್ಲ ಆಗಿತ್ತು ಅನ್ನ ರಸಮ್ ಮಾಡಿದರು ಅಲ್ಲಿ ಹೆಚ್ಚು ಕಡಿಮೆ ಹತ್ತುವರೆ ಆಗಿತ್ತು ಆವಾಗ ನಾಗಪ್ಪನವ್ರಿಗೆ ಮುಖ ಎಲ್ಲ ತುಳಿಸಿ ನಾನು ತೊಗೊಂಡೋಗಿದ್ದು ಚಪಾತಿ ಎಲ್ಲ ಅವ್ರಿಗೆ ಕೊಟ್ಟೆ ಚಪಾತಿ ಎಲ್ಲ ತಿಂದರು ತಿಂದ್ಬಿಟ್ಟು ಎಲ್ಲ ಇದಾಯಿತು ಆಮೇಲೆ ಅವರು ಅನ್ನ ರಸಮ್ ಮಾಡಿದ್ರಲ್ಲ ಅನ್ನ ರಸಮ್ನೆಲ್ಲ ನಾವು ಎಲ್ಲ ಊಟ ಮಾಡ್ದೆ ಊಟ ಮಾಡಾದ್ಮೇಲೆ ತಕ್ಷಣ ಪ್ಯಾಕ್ ಮಾಡಿ ಗೋವಿಂದ ಹಿಂಗೆಲ್ಲ ಪ್ಯಾಕ್ ಪಣ ಅಂತನ್ಬಿಟ್ಟ ಹ್ಞೂ ಆ ಸ್ಥಳ ಅಲ್ಲಿಂದ ಮತ್ತೆ ಖಾಲಿ ಆಗಬೇಕು ಅವನ ಸಿಸ್ಟಮ್ ಅದು ಯಾರು ಒಬ್ಬರು ಆ ಅವನ ಕ್ಯಾಂಪಿಂದ ಹೊರಗಡೆಗೆ ಹೋದರೆ ಆ ಕ್ಷಣದಲ್ಲೇ ಆ ಕ್ಯಾಂಪ್ ಸ್ಥಳನ ಖಾಲಿ ಮಾಡಬೇಕು ಯಾರಾದ್ರೂ ಒಬ್ಬರು ಹೊಸ್ದಾಗ ಕ್ಯಾಂಪಿಗೆ ಬಂದರೆ ಆ ಕ್ಷಣವೇ ಆ ಆ ಸ್ಥಳದಿಂದ ಖಾಲಿ ಆಗಬೇಕು ಅದು ಅವನ ಸಿಸ್ಟಮು ಇಲ್ಲ ಇಲ್ಲಿ ಬಂದಂಥವರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ಬಂದಿರ್ಬೋದು ಅಥವಾ ಇಲ್ಲಿ ಹೋದಂಥವರು ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬೋದು ಅನ್ನೋ ಒಂದು ಇದು ಅವನಿಗೆ ಅನಂತರ ಎಲ್ಲ ಊಟ ಎಲ್ಲ ಆದಮೇಲೆ ಅಲ್ಲಿಂದ ಕ್ಯಾಂಪನ್ನು ಬದಲಾವಣೆ ಮಾಡಿ ಪುನಃ ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ಕರ್ಕೊಂಡೋದ ಕರ್ಕೊಂಡು ಹೋಗ್ಬೇಕಾದ್ರೆ ಜೊತೆಯಲ್ಲಿ ಮಾಮೂಲಿ ವೀರಪ್ಪನು ನಾನು ನಾಗಪ್ಪನೂರು ಸೇತುಕುಳಿ ಗೋವಿಂದ ಹಿಂಗೆ ಒಬ್ಬರು ಹಿಂಗೆ ವಾ ಕಾಡಲ್ಲಿ ಒಬ್ಬರು ಹಿಂಗೆ ವರ್ಷಯಾಗೆ ಹೋಗ್ಬೇಕು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಟೋಟಲ್ ಎಷ್ಟು ಜನ ಇದ್ರು ಆವಾಗ ನಾನು ಹೋದಾಗ ನಾಲ್ಕು ಜನ ಇದ್ದರು ನಾನು ಹೋದಾಗ ನಾಲ್ಕು ಜನ ಇದ್ದರು ಹೋಗ್ತಾ ಇರಬೇಕಾದ್ರೆ ನಾಗಪ್ಪನವ್ರು ಐದು ನಾನು ಆರನೇ ಅಷ್ಟು ಜನ ನಾವಿದ್ದವರು ಹೋಗ್ಬೇಕಾದ್ರೆ ಒಂದು ಎರಡು ಕಡೆ ನಾನು ಹಿಂಗೆ ಕಾಲು ಎತ್ತು ಹಿಂಗೆ ಇಡ್ತಾ ಇದ್ದೆ ಅಲ್ಲಿ ನಾನು ಸಡನ್ನಾಗಿ ಹಿಡ್ಕೊಂಬಿಟ್ಟ ಹಿಡ್ಕೊಂಬಿಟ್ಟು ಹೇಳದ ವೀರಪ್ಪನು ಯಾಕೆ ಅಂತಂದೆ ಅಲ್ಲಿ ಮಣ್ಣಿದೆ ಮುಂದಗಡೆ ನೀನು ಆ ಮೇಲೆ ಕಾಲಿಟ್ಟರೆ ಅದು ಹೆಜ್ಜೆ ಗುರುತು ಗೊತ್ತಾಗ್ಬಿಡ್ತದೆ ಪೊಲೀಸ್ನವ್ರಿಗೆ ಇಲ್ಲಿ ಹೋಗಿದ್ದಾರೆ ಅಂತ ಆ ಮಣ್ಣು ಮೇಲೆ ಕಾಲಿಡ್ಬೇಡ ಆ ಪಕ್ಕದ ಕಲ್ಲು ಮೇಲೆ ಕಾಲಿಟ್ಟು ಈ ಕಡೆ ದಾಟ್ಕೋ ಅಂತಂದ ನಾನು ನನಗೆ ಹ್ಞೂ ಪ್ರತಿಯೊಂದು ಅಷ್ಟು ಅಲರ್ಟ್ ಇದ್ದರು ಅಲ್ಲಿಂದ ಮುಂದಕ್ಕೆ ಹೋದ ಒಂದು ಒಂದು ಮೂರು ಕಿಲೋಮೀಟ್ರ್ ಮುಂದಕ್ಕೆ ಹೋದ ನಾಗಪ್ಪನವರು ಪಾಪ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅವರು ಮೆಲ್ ಮೇಲ್ಗೆ ಮೆಲ್ ಮೇಲಂಗೆ ನಡ್ಕೊಂಡು ಬಂದರು ಅವರು ನಡ್ಕೊಂಬಂದರು ಮೂರು ಕಿಲೋಮೀಟ್ರ್ ಹತ್ರ ಹೋಗಿ ಅಲ್ಲೊಂದು ಕಡೆ ಕೂತ್ಕೊಂಡ ಅಲ್ಲಿ ಕೂತ್ಕೊಂಡು ಸೇ ಆ ಗೋವಿಂದನ ಕಳಿಸ್ದ ಗೋವಿಂದ ಹಿಂದೆಡ ಎಪ್ಪಡಿ ಅಂದ ಅವನು ವೀರಪ್ಪನು ಅಂದರೆ ಈ ಜಾಗ ಹೇಗಿದೆ ಇಲ್ಲಿ ಆಲ್ಟ್ ಮಾಡಲಿಕ್ಕೆ ಹೇಗಿದೆ ಅಂತ ಆಮೇಲೆ ಅವನು ಈ ಜಾಗ ಹೋಗಿ ನಾಲ್ಕು ಕಡೆ ನಿಂತ್ಕೊಂಡು ನೋಡ್ತಾನ ಅವನು ನಾಲ್ಕು ಕಡೆ ನಿಂತ್ಕೊಂಡು ನೋಡ್ಬಿಟ್ಟು ಇಲ್ಲ ಈ ಜಾಗ ಸರಿ ಇಲ್ಲ ಅಂದ ಅವನು ಅಲ್ಲಿ ಅವ್ರಿಗೆ ಅವ್ರು ಆಲ್ಟ್ ಮಾಡಬೇಕಾದ್ರೆ ಯಾವ ಕಡೆಯಿಂದ ಬಂದ್ರೂ ಜನ ಸುಮಾರು ದೂರದಲ್ಲಿ ಬರುವಾಗೆ ಕಾಣಬೇಕು ಕಾಣಬೇಕು ಅದು ಅಂಥ ಪ್ಲೇಸ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಇದು ಸರಿ ಇಲ್ಲ ಇಂದ ಜಾಗದಲ್ಲಿ ಯಾರು ಕಿಟ್ಟೆ ಒಂದು ಪಾಕ ಮುಡಿಯೋದು ಅವನು ಸರಿ ಮತ್ತೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಕಡೆ ಕೂತ್ಕೊಂಡು ಮತ್ತೆ ಸೇತುಕಳಿಗೆ ಹೋಗ ನಾಲ್ಕು ಕಡೆಗೂ ನಿಂತ್ಕೊಂಡು ನೋಡ್ತಾನೆ ಇಂದ ಜಾ ಇಂದ ಎಡ ನೆಲ್ಲ ಇರ್ಕು ಅಂದ ಆಮೇಲೆ ಅಲ್ಲಿ ಕ್ಯಾಂಪು ಅದು ಹೆಚ್ಚು ಕಡಿಮೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗಿತ್ತು ಸಂಜೆ ಸಂಜೆ ಆವಾಗ ವೀರಪ್ಪನೂ ಒಂದು ಅಷ್ಟು ಹೋಗಿ ಕೂತ್ಕೊಂಡ ಇವರೆಲ್ಲ ಅಷ್ಟು ದೂರದಲ್ಲಿ ಹೋಗಿ ಕೂತ್ಕೊಂಡ್ರು ಮತ್ತು ನಾವು ನಾವು ನಾಗಪ್ಪನವ್ರು ಇಬ್ಬರೇ ಆಮೇಲೆ ಎಲ್ಲ ಮಾತಾಡಿದ್ರು ನಾಗಪ್ಪನವರೆಲ್ಲ ಕೇಳಿದ್ರು ಇಲ್ಲಿ ಏನೇನು ಆಗ್ತಾ ಇದೆ ಈ ನಲವತ್ತೊಂದು ದಿವಸಗಳಲ್ಲಿ ಊರಲ್ಲಿ ಏನೇನು ನಡೀತಾ ಇದೆ ಬಿಡುಗಡೆಗೆ ಏನೇನು ಪ್ರಯತ್ನಗಳಾಗಿದ್ದಾವೆ ಏನು ಮಾಡಿದ್ದೇವೆ ಇಲ್ಲಿ ಇದನ್ನೆಲ್ಲವನ್ನು ಅವ್ರಿಗೂ ನಾನು ವಿವರಿಸಿ ಎಲ್ಲ ಹೇಳ್ತಾ ಇದ್ದೆ ತುಂಬ ನೊಂದ್ಕೊಂಡು ನಾನೇನು ಅನ್ಯಾಯ ಮಾಡಿದೆ ಎಸ್ ಎಮ್ ಕೃಷ್ಣನ್ಗೆ ಕೃಷ್ಣ ಅವ್ರಿಗೆ ನನಗೆ ಯಾಕೆ ಬಿಡುಗಡೆಗೆ ಏನು ಪ್ರಯತ್ನ ಮಾಡಲೇ ಇಲ್ವಲ್ಲ ಅಂಥೇಳಿ ಅವರು ಕಣ್ಣೀರು ಹಾಕ್ಕೊಂಡು ಮತ್ತೆ ಹೇಳಿದ್ರು ಇಲ್ಲ ನೀವು ಧೈರ್ಯವಾಗಿರಿ ನಾನು ಬಂದಿದ್ದೇನೆ ನಿಮ್ಮನ್ನು ಕರ್ಕೊಂಡೇ ಹೋಗ್ತೀನಿ ಧೈರ್ಯವಾಗಿರಿ ಅಂಥೇಳಿ ಅವ್ರನ್ನ ಸಮಾಧಾನ ಮಾಡಿದೆ ಸಮಾಧಾನ ಮಾಡಿಸ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಕೇಳಿದೆ ಎಲ್ಲನೂ ಹೇಳ್ತಾಯಿದ್ರು ಆ ದಿನದಿಂದಲೂ ಆ ಕಿಡ್ನಪ್ ಆದ್ದಿಂದ್ಲೂ ಏನೋ ಇವರು ಒಂದೇ ಟೈಮ್ ಅಡುಗೆ ಮಾಡ್ತಾರೆ ದಿನಕ್ಕೆ ಒಂದು ಟೈಮ್ ಮಾತ್ರ ಅಡುಗೆ ಮಾಡೋದು ಅದನ್ನೇ ಸಂಜೆ ಸಂಜೆ ಇಟ್ಕೊಂಡು ಅವರು ಸು ತಿಂತಾರೆ ನಾನು ಬಿಸಿಯಾಗಿ ಅಡುಗೆ ಮಾಡಿದಾಗ ಮಾತ್ರ ನಾನು ನಾನು ತಿಂತೀನಿ ಸಂಜೆ ಮತ್ತೆ ಅದನ್ನೇ ಇಟ್ಕೊಂಡು ಪುನಃ ಕೊಡೋಕೆ ಬಂದಾಗ ನಾನು ತಿನ್ನಲ್ಲ ಬೇಡ ಅಂದ್ಬಿಡ್ತೀನಿ ಆವಾಗ ಈ ಮಿಕ್ಚರ್ ಮಿಕ್ಚರ್ ಬಿಸ್ಕೆಟು ಅವು ಯಾವುದೋ ಇಟ್ಕೊಂಡಿರ್ತಾರೆ ಅದನ್ನು ಕೊಡ್ತಾರೆ ಎರಡು ತಿಂತೀನಿ ಅಷ್ಟೇ ಒಂದೇ ಟೈಮ್ ಅಡುಗೆ ಊಟ ಮಾಡ್ತೀನಿ ನಾನು ಎರಡು ಟೈಮ್ ನಾನು ಊಟ ಮಾಡಲ್ಲ ಅಂತಂದರು ಆಮೇಲೆ ಅಲ್ಲಿ ತುಂಬ ಅವರಿಗೆ ಇದೆಲ್ಲ ಗಂಟ್ಲೆಲ್ಲ ಕಟ್ಕೊಂಬಿಟ್ಟಿತ್ತು ಆ ನೀರು ಆ ನೀರು ಈ ನೀರೆಲ್ಲ ಕುಡಿದು ಸ್ವಲ್ಪ ಗಂಟ್ಲೆಲ್ಲ ಕಟ್ಬಿ ಕಟ್ ಕಟ್ಕೊಂಬಿಟ್ಟಿತ್ತು ಸೊರ್ಗೋಗಿರ್ತಾರೆ ಸೊರ್ಗೋಗಿದ್ರು ತುಂಬ ಸೊರಗೋಗಿದ್ರು ತುಂಬ ನಲ್ವತ್ತೊಂದು ದಿವಸ ಆಗೋಗಿತ್ತಲ್ಲ ಒಂದೇ ಟೈಮ್ ಊಟ ಮಾಡ್ತಿದ್ರು ಆಮೇಲೆ ಒಂದು ಬುಕ್ ಇಟ್ಕೊಂಡು ಓಂ ನಮೋ ಶಿವಾಯ ಇದ್ರು ಪ್ರತಿದಿನ ಆ ಬುಕ್ಕಲ್ಲಿ ಓಂ ನಮೋ ಶಿವಯ ಅಂತೇಳಿ ಪಂಚಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರನ ಅವರು ತಪ್ಪದೆ ಬರಿತಾಯಿದ್ರು ಅಂಥ ಕಷ್ಟ ಕಾಲದಲ್ಲೂ ಅವರು ಪಂಚಾಕ್ಷರಿ ಮಂತ್ರನ ಬರಿತಾಯಿದ್ರು ಆ ಪೆನ್ನು ಇಂಕ್ ಪೆನ್ ಅದು ಆ ಪೆನ್ನಲ್ಲಿ ಇಂಕ್ ತಿರೋ ಆಮೇಲೆ ಆ ಪೆನ್ನನ್ನು ಆನಂತರ ಕೊಟ್ಟರು ತೋ ಈ ಪೆನ್ನು ಇಂಕ್ ತಿರೋಯಿತು ಅಂತ ಅದನ್ನ ಇಟ್ಕೊಂಡೆ ತೆಗೆದು ಆಮೇಲೆ ಇಟ್ಕೊಂಡು ಬಂದು ಅವರೇ ಮನೆಗೆ ಕೊಟ್ಟೆ ಅದನ್ನ ಆ ಪೆನ್ನನ್ನು ಅವ್ರ ಮನೆಗೆ ತಲುಪಿಸಿದೆ ಅದನ್ನು ಆನಂತರ ಅವರು ಆ ಪಂಚಾಕ್ಷರಿ ಮಂತ್ರ ಎಲ್ಲ ಅಂಥ ಕಷ್ಟ ಕಾಲದಲ್ಲೂ ಇದ್ದರು ಜೊತೆಗೆ ಅವರು ಆ ನಲವತ್ತು ಆ ನಲವತ್ತೊಂದು ದಿನಗಳಲ್ಲಿ ಏನೇನು ಕಷ್ಟಪಟ್ಕೊಂಡಿದ್ರು ಏನು ಎಲ್ಲವನ್ನೂ ವಿವರಿಸಿದ್ರು ಕೆಲವು ಸಂದ ಸನ್ನಿವೇಶದಲ್ಲಿ ನಾನು ನಡೆಯೋಕ್ಕಾಗಲ್ಲ ಅಂದರೆ ಆವಾಗ ಇವನು ಅಡುಗೆ ಇದ್ನಲ್ಲ ಚಂದ್ರೇಗೌಡ ಚಂದ್ರೇಗೌಡ ಹಿಂಗೆ ಕೂಸುಮರಿ ಥರ ಎತ್ಕೋತಿದ್ದಂತೆ ಮೇಲೆ ನಾಗಪ್ಪನವ್ರನ್ನ ಹಿಂಗೆ ಮೇಲೆ ಮೇಲೆ ಕುಣಿಸಿ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಂತೆ ಆವಾಗ ಅವರು ಹಿಂಗೆ ಬೆನ್ನು ತಟ್ಟುಬಿಟ್ಟು ಹಾಂ ಚಂದ್ರಗೌಡನ್ನ ಈಸ್ ಮೈ ಆರ್ಸ್ ಅಂದರು ನಾಗಪ್ಪ ಇಂಗ್ಲೀಷ್ನಲ್ಲೇ ಹೇಳಿದ್ರು ಈಸ್ ಮೈ ಆರ್ಸ್ ಅಂದರು ಹಾಗಾದರೆ ಏನು ಸಾರ್ ಅಂದೆ ನಾನು ನಾನು ನಡೆಯೋಕ್ಕಾಗಲ್ಲ ಅಂದಾಗ ನನ್ನನ್ನು ಬೆಂದ ಮೇಲೆ ಇವರು ಎತ್ಕೊಂಡು ಹೋಗ್ತಾರೆ ಅಂತ ಆಮೇಲೆ ಹೌದಾ ಸರ್ ಅಂತ ಮತ್ತೆ ಅಲ್ಲಿ ಬೆಂದ್ಮೇಲೆ ಅದು ಕೂಡ ಕೂತ್ಕೊಳಕ್ಕಾಗಲ್ಲ ಬೆಂದ್ಮೇಲೆ ಕ ಭಾಳ ದೂ ದೂರ ಕಂಟ್ಲು ಬೆನ್ಮೇಲೆ ಕೂತ್ಕೊಳಕ್ಕಾಗಲ್ಲ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಬಿಟ್ಬಿಡಪ್ಪ ಅಂತೀನಿ ಆಮೇಲೆ ಮತ್ತೆ ಸ್ವಲ್ಪ್ ದೂರ ನಡ್ಕೊಂಡು ಹೋಗ್ತೀನಿ ಹಿಂಗೆ ಆಗ್ತದೆ ಆಮೇಲೆ ಈ ಪುಣ್ಯಾತ್ಮ ಎಲ್ಲರೂ ಒಂದು ಕಡೆ ಇದ್ಬಿಡಪ್ಪ ನಾನು ಇನ್ನು ನಡೆಯೋಕ್ಕಾಗಲ್ಲ ಅಂದರೆ ಇವನು ಒಂದು ಕಡೆ ಇರೋದೂ ಇಲ್ಲ ನೋಡಿ ಈಗ ಬಂದೇ ನೀನು ಮತ್ತೆ ಖಾಲಿ ಮಾಡಿಸ್ಬಿಟ್ಟ ಇಲ್ಲಿಗೆ ಬಂದಿದ್ದೇವೆ ಪುನಃ ಇನ್ಯಾವ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ